ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟೆ ನಿಮ್ಮೆಲ್ಲರಿಗೂ ಬೂದುಗುಂಬಳಕಾಯಿ ಒಂದು ವಿಶೇಷವಾದ ತರಕಾರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ಬೂದುಗುಂಬಳಕಾಯಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಇದರಿಂದ ಡೈಜೆಷನ್ಗೆ ತುಂಬಾ ಒಳ್ಳೆಯದು ಆರೋಗ್ಯ ಬಿಟ್ಟು ಬೂದುಗುಂಬಳಕಾಯಿ ಬೂದುಗುಂಬಳಕಾಯಲ್ಲಿ ಯಾವುದೇ ಒಂದು ಪದಾರ್ಥ ಮಾಡಿದ್ರು ಸ್ನೇಹಿತರು ಅಷ್ಟು ರುಚಿಯಾಗಿರುತ್ತೆ ಸೊ ಇಂಥ ಅದ್ಭುತವಾದ ತರಕಾರಿಲಿ ಒಂದು ಸೂಪರ್ ಆಗಿರೋ ಕೂಟ್ನ ನೆಕ್ಸ್ಟ್ ಟೈಮ್ ನಿಮ್ಮ ಮನೇಲಿ ಬೂತ್ ತಂದರೆ ಈ ಒಂದು ಮಸಾಲೆ ಹಾಕಿ ಕೂಟನ್ ಮಾಡಿ ತುಂಬಾ ವಿಶೇಷವಾದ ರುಚಿ ಕೊಡುತ್ತೆ ಉಡುಪಿ ಕಡೆಯೆಲ್ಲ ನೀವು ಊಟ ಮಾಡೋಕ್ಕೆ ಊಟ ಏನಾದರೂ ಮಾಡಿದರೆ ಸಾಂಬಾರು ಇದೇ ಟೇಸ್ಟ್ ಇರುತ್ತೆ ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಬಳೋಣ ಅದಕ್ಕೆ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಆಗ ಎಲ್ಲ ನನ್ನ ರೆಸಿಪಿಗಳು ನಿಮ್ಮನ್ನ ತಕ್ಷಣ ತಲುಪತೆ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದಿಸ್ ರೆಸಿಪಿ ಸ್ನೇಹಿತರೆ ಇಲ್ಲೊಂದು ಕಾಲು ಕೆ ಜಿ ಆಗೋಷ್ಟು ಬೂದ್ ಗುಂಬಳುಕಾಯನ್ನ ತೊಗೊಂಡಿದ್ದೀನಿ ಇದನ್ನ ಮಾಡೋದಕ್ಕೆ ಅನ್ನಕ್ಕೆ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಕೂಟ ಬೇಳೆ ನಾನು ಮೊದಲಿಗೆ ಬೇಯಿಸ್ಕೊಳ್ತೀನಿ ಕುಕ್ಕರಲ್ಲಿ ಬೇಳೆನ ಸೆಪ್ರೇಟಾಗಿ ಬೇಯಿಸ್ಕೊತೀನಿ ಬೂದ್ ಗುಂಬಳುಕಾಯಿ ಹೋಳುಗಳನ್ನ ಸಪ್ರೇಟಾಗಿ ಬೇಯಿಸ್ಕೊಳ್ತೀನಿ ಸ್ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋದಿಲ್ಲ ಬೇಗ ಮ್ಯಾಶ್ ಆಗಿಬಿಡತ್ತೆ ಅದರಿಂದ ಸೊ ಬೂದುಗುಂಬ್ಳುಕಾಯಿನ ದೊಡ್ಡ ದೊಡ್ಡ ಹೋಳ್ನಾಗಿ ಹೆಚ್ಕೊಂಡು ಹೀಗೆ ಒಲೆ ಮೇಲೆ ಬೇಯಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಕ್ಕೆ ಇಟ್ಟಿದ್ದೀನಿ ಬೇಗನೆ ಬೆಂದುಬಿಡತ್ತೆ ಆ ಕಡೆ ಕುಕ್ಕರಲ್ಲಿ ಬೇಳೆ ಬೇಯ್ತಾ ಇದೆ ಮಸಾಲೆಗೆ ಏನು ಹಾಕ್ಕೋಬೇಕು ಅಂತ ನೋಡ್ಕೊಂಬಿಡೋಣ ಒಂದು ಟೀ ಚಮಚ ಕಡಲೆಬೇಳೆ ಒಂದು ಟೀ ಚಮಚ ಉದ್ದಿನಬೇಳೆ ಒಂದೂವರೆ ಟೀ ಚಮಚ ಕೊತ್ತಂಬರಿ ಬೀಜ ಜೀರಿಗೆ ಒಂದು ಮುಕ್ಕಾಲು ಟೀ ಚಮಚ ಮೆಂತ್ಯ ಅರ್ಧ ಟೀ ಚಮಚ ಮತ್ತು ಹದಿಮೂರರಿಂದ ಹದಿನಾಲ್ಕು ಗುಂಡು ಗುಂಟೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಅರ್ಧ ಕಪ್ನಷ್ಟು ತುರಿ ಇದನ್ನು ಮೊದಲಿಗೆ ಹುರ್ಕೊಂಡು ಸ್ನೇಹಿತರೆ ಆಮೇಲೆ ನೀರು ಹಾಕ್ಕೊಂಡು ರುಬ್ಕೊಂಡ್ಬಿಡ್ತೀನಿ ಎಲ್ಲ ಮಿಶ್ರಣನ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನೋಡಿ ನುಣ್ಣಗೆ ರುಬ್ಕೊಬೇಕು ಈ ಕಡೆ ಹೋಳುಗಳು ಬೆಂದಿದೆ ಬೆಂದಿರೋ ಹೋಳಿಗೆ ಬೆಂದಿರೋ ತೊಗರಿಬೇಳೆನ ಇದ್ದೀನಿ ಆಮೇಲೆ ರುಬ್ಬಿರೋ ಅಂಥ ಮಸಾಲೆ ಮಿಶ್ರಣನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಹುಣಸೆ ಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಕುದಿಸ್ಕೊಳ್ತೀನಿ ನೋಡಿ ಇಷ್ಟು ತೆಳ್ಳಗಿದ್ರೆ ಸಾಕು ತುಂಬ ಗಟ್ಟಿನೂ ಬೇಡ ತುಂಬ ನೀರು ಬೇಡ ಕುದೀತಾ ಇರೋವಾಗ ನಾನು ಸ್ವಲ್ಪ ಬೆಲ್ಲ ಕೂಡ ನೀವು ಸೇರಿಸ್ಕೋಬೋದು ಆಮೇಲೆ ಫ್ರೆಶ್ ಆಗಿರೋ ಕೊತ್ತಂಬರಿ ಇದ್ದೀನಿ ಇನ್ನೊಂದು ಎರಡು ನಿಮಿಷ ಕುದೀಲಿ ಆಮೇಲೆ ಒಂದು ಒಳ್ಳೆಯ ಒಗ್ಗರಣೆ ತುಪ್ಪದ ಒಗ್ಗರಣೆ ಕೂಡ ನೀವು ಸೇರಿಸ್ಕೋಬೋದು ಇಲ್ಲಿ ನಾನು ಎಣ್ಣೆ ಸಾಸಿವೆ ಇಂಗು ಕರಿಬೇವಿನ ಸೊಪ್ಪಿನ ಒಗ್ಗರಣೆನ ಇದ್ದೀನಿ ರುಚಿಯಾದ ಬೂದ್ಗುಂಬಳಕಾಯಿ ಕೂಟ ರೆಡಿ ಆಗೋಯ್ತು ಈ ಮಸಾಲೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ನೀವು ಟ್ರೈ ಮಾಡಬೇಕು ಬಿಸಿ ಬಿಸಿ ಅನ್ನ ಜೊತೆ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈ ಕೂಟು ಮುದ್ದೆಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಹೇಳ್ದಂಗೆ ನಿಮ್ಮನೇಲಿ ಸಿಹಿ ಗುಂಬಳಕಾಯಿ ಅಥವಾ ಬೂದು ಗುಂಬಳಕಾಯಿ ಇದ್ದರೆ ಈ ಮಸಾಲೆ ಹಾಕಿ ನೀವು ಈ ಕೂಟನ್ನ ಟ್ರೈ ಮಾಡಿ ಮತ್ತೆ ಮತ್ತೆ ಇದೇ ಥರ ಮಾಡ್ಕೊಳ್ತೀರಾ ಸೊ ರುಚಿಯಾದ ಕೂಟ ರೆಡಿ ಆಗೋಯ್ತು ಖಂಡಿತ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ ಎಲ್ಲರ ಜೊತೆ ಶೇರ್ ಮಾಡಿ ಈ ರೆಸಿಪಿಗೆ ಮಿಸ್ ಮಾಡಿದೆ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಸ್ನೇಹಿತರೆ ಗುಡ್ ಬಾಯ್ ಫಾರ್ ನಾವು